ಹಲೋ ಫ್ರೆಂಡ್ಸ್ ಸಕ್ಕಟ್ ಟಿವಿಯಲ್ಲಿ ನಾವು ಒಂದು ಅದ್ಭುತವಾದಂತಹ ಸೈಂಟಿಫಿಕ್ ಥ್ರಿಲ್ಲರ್ ಎಲಿಜಬೆತ್ ಹಾರ್ವೆಸ್ಟ್ ಮೂವಿಯನ್ನ ನೋಡ್ತಾ ಹೋಗೋಣ ಸಿನಿಮಾದ ಆರಂಭದಲ್ಲಿ ನಾವು ಹೆನ್ರಿ ಎನ್ನುವಂತಹ ಮಿಡ್ಲ್ ಏಜ್ಡ್ ಮ್ಯಾನ್ ಅನ್ನ ನೋಡ್ತೇವೆ ಆತ ಒಬ್ಬ ರಿಚ್ ಪರ್ಸನ್ ಮತ್ತು ಸೋ ಕಾಲ್ಡ್ ಮೆಡಿಕಲ್ ಸೈಂಟಿಸ್ಟ್ ಎಲಿಜಬೆತ್ ಹಾರ್ವೆಸ್ಟ್ ಅನ್ನುವಂತಹ ಯಂಗ್ ಲೇಡಿಯನ್ನು ಮದುವೆಯಾಗಿ ತನ್ನ ಲಕ್ಸುರಿಯಸ್ ಆದಂತಹ ಬಿಲ್ಡಿಂಗ್ ಗೆ ಕರ್ಕೊಂಡು ಬರ್ತಾನೆ ಆ ಮನೆಯಲ್ಲಿ ಹೆನ್ರಿಯ ಜೊತೆಗೆ ಮತ್ತಿಬ್ಬರು ಕೂಡ ಇರ್ತಾರೆ ಅವರೇ ಹೌಸ್ ಕೀಪರ್ ಕ್ಲಾರಿಯಾ ಮತ್ತು ಬ್ಲೈಂಡ್ ಸರ್ವೆಂಟ್ ಹಾಲಿವರ್ ಇನ್ನು ಹೆನ್ರಿ ಎಲಿಜಬೆತ್ ಅನ್ನ ಮನೆಗೆ ಕರ್ಕೊಂಡು ಬರುತ್ತಲೇ ಮನೆಯಲ್ಲೆಲ್ಲ ಸುತ್ತಾಡಿಸ್ತಾ ಒಂದು ರೌಂಡ್ ಆಗ್ತಾನೆ ಮನೆಯ ಯಾವ ರೂಮ್ ನಲ್ಲಿ ಯಾವ ಮೂಲೆಯಲ್ಲಿ ಏನೇನಿದೆ ಅನ್ನೋದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾನೆ ಆದ್ರೆ ಆತ ಒಂದ್ ರೂಮ್ ಅನ್ನ ತೋರಿಸೋದಿಲ್ಲ ಆಗ ಎಲಿಜಬೆತ್ ಕೇಳ್ತಾಳೆ ಆ ರೂಮಲ್ಲಿ ಏನಿದೆ ಅಂತ ಅದಕ್ಕೆ ಹೆನ್ರಿ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಹನಿ ಈ ಮನೆಯಲ್ಲಿರುವಂತ ಯಾವುದೇ ವಸ್ತು ದುಡ್ಡು ಜ್ಯುವೆಲರಿ ಅಥವಾ ಇನ್ಯಾವುದೇ ವಸ್ತುವನ್ನ ಆಗಲಿ ಆರಾಮಾಗಿ ಯೂಸ್ ಮಾಡ್ಕೋ ಬಟ್ ರೂಮ್ಗೆ ಮಾತ್ರ ಯಾವತ್ತೂ ಕೂಡ ಹೋಗೋದಕ್ಕೆ ಟ್ರೈ ಮಾಡೋಲ್ಲ ಅಂತ ನನಗೆ ಪ್ರಾಮಿಸ್ ಮಾಡುವಂತಾನೆ ಅದಕ್ಕೆ ಎಲಿಜಬೆತ್ ಸರಿ ಓಕೆ ನಾನ್ ನಿಮ್ ಮಾತನ್ನ ಮೀರಲ್ಲ ಅಂತಾಳೆ ಆದರೆ ಆಗಲೇ ಎಲಿಜಬೆತ್ ಒಳಗೆ ಏನಿರ್ಬೋದು ಅನ್ನುವಂಥ ಕ್ಯೂರಿಯಾಸಿಟಿ ಬೆಳೀತಾ ಹೋಗುತ್ತೆ ಇನ್ನು ಫಸ್ಟ್ ನೈಟ್ ನಂತರ ಏನ್ರಿ ನಾಳೆ ನನಗೆ ತುಂಬಾ ಮುಖ್ಯವಾದ ಕೆಲಸಗಳಿದಾವೆ ಹಾಗಾಗಿ ಈವ್ನಿಂಗ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ತಾನೆ ಇನ್ನು ಎಲಿಜಬೆತ್ ಬೆಳಿಗ್ಗೆ ಏಳುವಷ್ಟರಲ್ಲಿ ಹೆನ್ರಿ ಅದಾಗಲೇ ಕೆಲಸದ ಮೇಲೆ ಹೊರಟು ಹೋಗಿರ್ತಾನೆ ಇನ್ನು ಅವತ್ತು ಮಧ್ಯಾಹ್ನದ ನಂತರ ಕ್ಲಾರಿಯಾ ಮತ್ತು ಆಲಿವರ್ ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ ಅಷ್ಟು ದೊಡ್ಡ ಬಂಗಲಿಯಲ್ಲಿ ಎಲಿಜಬೆತ್ ಒಬ್ಬಳೆ ಇರ್ತಾಳೆ ಆನಂತರ ಅವಳು ಖಾಲಿಯಾಗಿ ಆ ಬಂಗಲೆಯಲ್ಲೆಲ್ಲ ಓಡಾಟ ತೊಡಗ್ತಾಳೆ ಆದ್ರೆ ಅವಳ ಮೈಂಡ್ ನಲ್ಲಿ ಆ ರೂಮ್ ನಲ್ಲಿ ಏನಿರಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಬೆಳಿತಾನೆ ಹೋಗುತ್ತೆ ಇನ್ನು ಎಷ್ಟು ಹೊತ್ತಾದ್ರೂ ಕೂಡ ನಿದ್ರೆ ಬಾರದೆ ಹೋಗಿದ್ದರಿಂದ ಎಲಿಜಬೆತ್ ಹೆಜ್ಜೆಗಳು ಆ ರೂಮ್ ನ ಕಡೆ ಸಾಕ್ತಾ ಹೋಗ್ತವೆ ಎಲಿಜಬೆತ್ ಆ ಸೀಕ್ರೆಟ್ ರೂಮ್ ಡೋರ್ ಅನ್ನು ಓಪನ್ ಮಾಡಿ ಒಳಕ್ಕೆ ಹೋಗ್ತಾಳೆ ಅಂಡ್ ಆ ರೂಮ್ ಎಲ್ಲವೂ ಕೂಡ ಒಂದು ಲ್ಯಾಬ್ ತರ ಕಾಣ್ತಾ ಇರುತ್ತೆ ಒಂದ್ ಸ್ವಲ್ಪ ಮುಂದಕ್ಕೆ ಹೋದ ನಂತರ ಸಾಲಾಗಿ ಒಂದಷ್ಟು ಬಾಕ್ಸ್ ಗಳು ಕಾಣಿಸ್ತಾ ಇರ್ತವೆ ಎಲಿಜಬೆತ್ ಆ ಬಾಕ್ಸ್ ಅನ್ನು ಓಪನ್ ಮಾಡಲಾ ಬೇಡವಾ ಅನ್ನೋ ಆಲೋಚನೆಯಲ್ಲಿ ಆ ಬಾಕ್ಸ್ ನ ಬಟನ್ ಅನ್ನ ಪ್ರೆಸ್ ಮಾಡ್ತಾಳೆ ಸಡನ್ ಆಗಿ ಆ ಬಾಕ್ಸ್ ಓಪನ್ ಆಗುತ್ತೆ ಅದರಲ್ಲಿರುವಂತಹ ಡೆಡ್ ಬಾಡಿಯನ್ನು ನೋಡಿ ಎಲಿಜಬೆತ್ ಶಾಕ್ ಆಗಿ ಹಿಂದಕ್ಕೆ ಹೋಗ್ತಾಳೆ ಅದೇ ಗಾಬರಿಯಲ್ಲಿ ಅವಳು ಅಲ್ಲಿಂದ ಹೊರಕ್ಕೆ ಓಡತೊಡಕ್ತಾಳೆ ಈ ಪ್ರೋಸೆಸ್ ಅಲ್ಲಿ ಅವಳ ಕೈ ಬೆರಳಿಗೆ ಗಾಯವಾಗಿ ರಕ್ತ ಬರುತ್ತೆ ಆದರೂ ಕೂಡ ಅವಳು ಭಯದಿಂದಲೇ ಆ ರೂಮ್ನಿಂದ ಹೊರಕ್ಕೆ ಓಡಿ ಬರ್ತಾಳೆ ಸೀನ್ ಕಟ್ ಮಾಡಿದ್ರೆ ಹೆನ್ರಿ ಎಲಿಜಬೆತ್ ಮುಂದೆ ಇರ್ತಾನೆ ಅಂಡ್ ಅವಳ ಗಾಬರಿಯನ್ನು ನೋಡಿ ಅವನಿಗೆಲ್ಲವೂ ಕೂಡ ಅರ್ಥವಾಗಿರುತ್ತೆ ಆ ದಿನ ಮಧ್ಯರಾತ್ರಿ ಹೆನ್ರಿ ರೂಮ್ನಿಂದ ಎದ್ದು ಹೊರಕ್ಕೆ ನಡೀತಾ ಹೋಗ್ತಾನೆ ಇನ್ನು ಎಲಿಜಬೆತ್ ಕೂಡ ಆಲ್ರೆಡಿ ಎಚ್ಚರವಾಗಿ ಇರೋದ್ರಿಂದ ಅವಳು ಕೂಡ ಅವನನ್ನು ಫಾಲೋ ಮಾಡ್ತಾ ಹೋಗ್ತಾಳೆ ಆದರೆ ಹೆನ್ರಿ ಒಂದು ದೊಡ್ಡ ಮಚ್ಚನ್ನ ಕೈಯಲ್ಲಿ ಇಟ್ಕೊಂಡು ಎದುರಿಗೆ ನಿಂತಿರ್ತಾನೆ ಅವನನ್ನು ನೋಡಿದಂತೆ ಎಲಿಜಬೆತ್ ಅರ್ಥವಾಗುತ್ತೆ ಬಹುಶಃ ಇವತ್ ನಾನು ಉಳಿಯೋದಿಲ್ಲ ಅಂತ ಹಾಗಾಗಿ ಇವಳು ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ಮನೆಯಲ್ಲೆಲ್ಲ ಎಲ್ಲ ತೊಡಗ್ತಾಳೆ ಅಂಡ್ ಅಲ್ಲಿರುವಂತ ಡೋರ್ ಗಳನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ ತೊಡಗ್ತಾಳೆ ಆದ್ರೆ ಅಷ್ಟೆಲ್ಲಾಗ್ಲಿ ಆ ಮನೆಯ ತಮ್ ಚೇಂಜ್ ಆಗಿರುತ್ತೆ ಹೀಗಾಗಿ ಮತ್ತೆ ಎಲಿಜಬೆತ್ ಆ ಬಂಗಲೆಯಲ್ಲೆಲ್ಲ ಓಡ್ತಾ ಓಡ್ತಾ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಟ್ರೈ ಮಾಡತೊಡಕ್ತಾಳೆ ಕೊನೆಗೆ ಒಂದು ರೂಮ್ ನ ಟೇಬಲ್ ಕೆಳಗೆ ಅಡಗಿ ಕೂತ್ಕೋತಾಳೆ ಆದರೆ ಹೆನ್ರಿ ಅವಳನ್ನು ಐಡೆಂಟಿಫೈ ಮಾಡ್ತಾನೆ ಮತ್ತು ಅತಿ ಕ್ರೂರವಾಗಿ ಅವಳನ್ನ ಕುಂದು ಹಾಕ್ತಾನೆ ಸೀನ್ ಕಟ್ ಮಾಡಿದ್ರೆ ಎಲಿಜಬೆತ್ ಬಾಡಿಯನ್ನ ಒಂದು ಕವರ್ ನಲ್ಲಿ ಸುತ್ತಿದ್ದಂತಹ ಹೆನ್ರಿ ಆಲಿವರ್ ಮತ್ತು ಕ್ಲಾರಿಯಾ ಜೊತೆ ಸೇರಿ ಒಂದು ಗುಂಡಿಯನ್ನು ತೆಗೆದು ಅದರಲ್ಲಿ ಡೆಡ್ ಬಾಡಿಯನ್ನ ಊತಾಕ್ತಾನೆ ಸೀನ್ ಕಟ್ ಮಾಡಿದ್ರೆ ಹೆನ್ರಿ ಮನೆಗೆ ಒಬ್ಬ ಡಿಟೆಕ್ಟಿವ್ ಬರ್ತಾನೆ ಆತ ಇದಕ್ಕ ಮೊದಲು ಕೂಡ ಹೆನ್ರಿ ಹತ್ರಕ್ಕೆ ಬರ್ತಾ ಇದ್ದ ಜೊತೆಗೆ ಹೆನ್ರಿ ವೈಫ್ ಈಗ ಹೇಗಿದ್ದಾರೆ ಅಂತಲೂ ವಿಚಾರಿಸ್ತಾ ಇದ್ದ ಅಂಡ್ ಈಗ ಆತ ಕೇಳ್ತಾನೆ ನಿಮ್ಮ ವೈಫ್ ಈಗ ಏನ್ ಮಾಡ್ತಿದಾರೆ ಅಂತ ಯಾಕಂದ್ರೆ ಯಾವಾಗ ಕೂಡ ನೀವ್ ಒಂದೇ ಉತ್ತರವನ್ನ ಕೊಡ್ತೀರಿ ಆಕೆ ನಿದ್ದೆ ಮಾಡ್ತಿದಾರೆ ಅಂತ ಸೊ ಈಗ ಕೇಳಿ ಅವ್ರ ಇಲ್ಲಿ ಅಂತಾನೆ ಅದಕ್ಕೆ ಹೆನ್ರಿ ಹೇಳ್ತಾನೆ ನಾನು ಈಗ್ಲೂ ಕೂಡ ಅದನ್ನೇ ಹೇಳ್ತೀನಿ ಯಾಕಂದ್ರೆ ಈಗಿನ ಕಾಲದ ಹುಡುಗಿಯರು ಬ್ಯೂಟಿಗೆ ಮತ್ತು ನಿದ್ದೆಗೆ ಕೊಡುವಂತ ಇಂಪಾರ್ಟೆನ್ಸ್ ಅನ್ನ ಬೇರೆ ಯಾವ್ದಕ್ಕೂ ಕೊಡೋದಿಲ್ಲ ಅಂತಾನೆ ಇದರಿಂದಾಗಿ ಆ ಡಿಟೆಕ್ಟಿವ್ ಅಲ್ಲಿಂದ ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ಆರು ವಾರಗಳ ನಂತರ ಹೆನ್ರಿ ಎಲಿಜಬೆತ್ ತರನೆ ಕಾಣುವಂತಹ ಮತ್ತೊಬ್ಬ ಎಲಿಜಬೆತ್ ಅನ್ನ ಮದುವೆ ಹಾಕಿ ಮನೆಗೆ ಕರ್ಕೊಂಡು ಬರ್ತಾನೆ ಮತ್ತೆ ಸೇಮ್ ಸೀನ್ಸ್ ರಿಪೀಟ್ ಆಗ್ತಾ ಹೋಗ್ತವೆ ಹೆನ್ರಿ ಆ ಬಂಗಲಿಯನ್ನೆಲ್ಲವನ್ನೂ ಕೂಡ ತೋರಿಸಿ ಒಂದು ರೂಮನ್ನು ಮಾತ್ರ ತೋರಿಸದೆ ಆ ರೂಮ್ ನೊಳಗೆ ಯಾವತ್ತೂ ಕೂಡ ಹೋಗ್ಬೇಡ ಅಂತ ಪ್ರಾಮಿಸ್ ಮಾಡಿಸ್ಕೊಳ್ಳೋದು ಆದ್ರೆ ಆನಂತರ ಎಲಿಜಬೆತ್ ಓಪನ್ ಮಾಡಬೇಡ ಅಂದಿದ್ದಂತ ರೂಮ್ ಗೆ ಹೋಗಿ ಮತ್ತೆ ಆ ಬಾಕ್ಸ್ ಚೆಕ್ ಮಾಡೋದು ಆ ಓಪನ್ ಆದಂತ ಬಾಕ್ಸ್ ಅಲ್ಲಿ ತನ್ನ ತರನೇ ಇರುವಂತ ಡೆಡ್ ಬಾಡಿ ಇರೋದು ಆನಂತರ ಅವಳು ಶಾಕ್ ಆಗಿ ಅಲ್ಲಿ ಹೊರಕ್ಕೆ ಹೊಡ್ತಾ ಬರೋದು ಆನಂತರ ಹೆನ್ರಿ ಡೋರ್ ಓಪನ್ ಆಗಿದ್ದಂತ ವಿಷಯವನ್ನ ತಿಳಿದುಕೊಂಡು ಅವಳನ್ನ ಕೊಲ್ಲೋದಕ್ಕೆ ಬರೋದು ಅಲ್ಲಿಯವರೆಗೂ ಕೂಡ ಸೇಮ್ ಟು ಸೇಮ್ ಸೀನ್ಗಳು ರಿಪೀಟ್ ಆಗ್ತವೆ ಬಟ್ ಆದ್ರೆ ಇಲ್ಲಿ ಸೀನ್ ಒಂದ್ ಸ್ವಲ್ಪ ರಿವರ್ಸ್ ಆಗುತ್ತೆ ಆ ರೂಮಿಂದ ಎಸ್ಕೇಪ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಂತಹ ಎಲಿಜಬೆತ್ ಕೊನೆಗೆ ತಾನು ಉಳಿಸಿಕೊಳ್ಳೋದಕ್ಕೋಸ್ಕರ ಚಾಕವನ್ನ ಇಟ್ಕೊಂಡು ಅಟ್ಯಾಕ್ ರೆಡಿ ಆಗ್ತಾಳೆ ಆದ್ರೆ ಹೆನ್ರಿ ಈ ಬಾರಿ ಅವಳ ಮುಖಕ್ಕೆ ಕ್ಲೋರೋಫಾರ್ಮ್ ಅನ್ನು ಇಡಿತಾನೆ ಆದ್ರೆ ಆ ಟೈಮ್ ಅಲ್ಲಿ ಎಲಿಜಬೆತ್ ಪ್ರಜ್ಞೆ ತಪ್ಪಿದವಳಂತೆ ಆಕ್ಟ್ ಮಾಡಿ ಚಾಕುವನ್ನ ಹೆನ್ರಿ ದೇಹದೊಳಕ್ಕೆ ನುಗ್ಗಿಸ್ತಾಳೆ ಇದರಿಂದಾಗಿ ತೀವ್ರವಾಗಿ ಗಾಯಗೊಂಡಂತಹ ಹೆನ್ರಿ ಅಲ್ಲೇ ಸತ್ತು ಹೋಗ್ತಾನೆ ಸ್ವಲ್ಪ ಸಮಯದ ನಂತರ ಎಲಿಜಬೆತ್ ಎಚ್ಚರವಾಗ್ತಾಳೆ ನಂತರ ಅವಳು ಹೆನ್ರಿಯ ಫಿಂಗರ್ ಪ್ರಿಂಟ್ಸ್ ಅನ್ನು ಯೂಸ್ ಮಾಡಿ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಡೋರ್ಸ್ ಓಪನ್ ಆಗೋದಿಲ್ಲ ಹೀಗಾಗಿ ಅವಳು ಹೆನ್ರಿಯ ಡೆಡ್ ಬಾಡಿಯನ್ನ ಒಂದು ಪ್ಲೇಸ್ ಅಲ್ಲಿ ಬಚ್ಚಿರ್ತಾಳೆ ಜೊತೆಗೆ ಒಂದಷ್ಟು ವಸ್ತುಗಳನ್ನ ಬೆಂಕಿ ಹಾಕಿ ಸುಟ್ಟು ಹಾಕ್ತಾಳೆ ಆನಂತರ ಅವಳು ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡ್ತಾಳೆ ಯಾಕಂದ್ರೆ ಯಾರಾದರೂ ಬಂದು ತನಗೆ ಸಹಾಯ ಮಾಡಲಿ ಅಂತ ಅಷ್ಟರಲ್ಲಿ ಕ್ಲಾರಿಯಾ ಮತ್ತು ಆಲಿವರ್ ಆ ಮನೆಯ ಕಡೆ ನಡೀತಾ ಬರ್ತಾರೆ ಎಲಿಜಬೆತ್ ಜೀವಂತವಾಗಿ ನೋಡಿದಂತ ಕ್ಲಾರಿಯಾಗೆ ಅರ್ಥವಾಗುತ್ತೆ ಈ ಬಾರಿ ಸತ್ತಿರೋದು ಹೆನ್ರಿ ಅಂತ ಇದರಿಂದಾಗಿ ಅವಳಿಗೆ ಲಘು ಹೃದಯಾಘಾತವಾಗುತ್ತೆ ಹಾಗಾಗಿ ಅವಳು ಪ್ರಜ್ಞೆ ತಪ್ಪುವುದಕ್ಕೆ ಮೊದಲೇ ಎಮರ್ಜೆನ್ಸಿ ಕೇರ್ಗೆ ಕಾಲ್ ಮಾಡ್ತಾಳೆ ಆಂಬ್ಯುಲೆನ್ಸ್ ಬಂದು ಕ್ಲಾರಿಯಾಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುತ್ತೆ ಇನ್ನು ಅದೇ ಟೈಮಲ್ಲಿ ಡೋರ್ಸ್ ಓಪನ್ ಆಗಿದ್ದರಿಂದ ಎಲಿಜಬೆತ್ ಹೊರಕ್ಕೆ ಹೋಗತಾಡುತ್ತಾಳೆ ಆಗ ಆಲಿವರ್ ಹೇಳ್ತಾನೆ ನೀನು ಹೆನ್ರಿನ ಮರ್ಡರ್ ಮಾಡಿದೀಯ ಅನ್ನೋದು ನನಗೆ ಗೊತ್ತು ಹಾಗಾಗಿ ಬಾಡಿ ಎಲ್ಲಿದೆ ತೆಳು ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತಾನೆ ಅಂಡ್ ಇಬ್ಬರು ಸೇರಿ ಹೆನ್ರಿ ಬಾಡಿಯನ್ನ ಸುಟ್ಟು ಹಾಕ್ತಾರೆ ಆ ಟೈಮ್ ಅಲ್ಲಿ ಎಲಿಜಬೆತ್ ಗೆ ಗೊತ್ತಾಗುತ್ತೆ ಆಲಿವರ್ ಈ ಮನೆಯ ಕೆಲಸದವನಲ್ಲ ಆತ ಹೆನ್ರಿಯ ಮಗ ಅಂತ ಅಷ್ಟಲ್ಲಿ ಅಷ್ಟು ದೂರದಲ್ಲಿ ಕಾರೊಂದು ಇವರ ಬಂಗಲೆ ಕಡೆ ಬರ್ತಾ ಇರೋದು ಕಾಣಿಸುತ್ತೆ ಆಲಿವರ್ ಅವಳನ್ನ ಆ ಕಾರ್ ನ ಕಲರ್ ಯಾವ್ದು ಅಂತ ಕೇಳ್ತಾನೆ ಅದಕ್ಕೆ ಅವಳು ಗ್ರೀನ್ ಅಂತಾಳೆ ಆಗ ಆಲಿವರ್ ಗೆ ಗೊತ್ತಾಗುತ್ತೆ ಬರ್ತಾ ಇರುವಂತ ಕಾರು ಡಿಟೆಕ್ಟಿವು ಅಂತ ಮನೆಗೆ ಬಂದಂತ ಡಿಟೆಕ್ಟಿವ್ ಆಲಿವರ್ ಕೇಳ್ತಾನೆ ಹೆನ್ರಿ ಎಲ್ಲಿದ್ದಾರೆ ಅಂತ ಅದಕ್ಕೆ ಆಲಿವರ್ ಹೇಳ್ತಾನೆ ನೀವ್ ಯಾವಾಗ್ಲೂ ಕೂಡ ಇದೇ ಮಾತನ್ನ ಮತ್ತೆ ಮತ್ತೆ ಕೇಳ್ತಾ ಇರ್ತೀರಿ ಅಂತ ಹಾಗೆ ಡಿಟೆಕ್ಟಿವ್ ಹೇಳ್ತಾನೆ ನಾನು ಯಾವಾಗ ಬಂದು ಎಲಿಜಬೆತ್ ಬಗ್ಗೆ ವಿಚಾರಿಸಿದ್ರು ಕೂಡ ಆಕೆ ನಿದ್ದೆ ಮಾಡ್ತಿದ್ದಾರೆ ಅಂತ ಹೆನ್ರಿ ಹೇಳ್ತಿದ್ರು ಆದ್ರೆ ಈಗ ಅವರು ಕಾಣಿಸ್ತಾ ಇಲ್ಲ ಅವ್ರೀಗ ಎಲ್ಲಿದ್ದಾರೆ ಅಂತ ಕೇಳ್ತಾನೆ ಅದಕ್ಕೆ ಎಲಿಜಬೆತ್ ಹೇಳ್ತಾಳೆ ಹೌದು ನೀವು ಮೊದಲು ಬಂದಾಗಲೆಲ್ಲ ನಾನ್ ನಿದ್ದೆ ಮಾಡ್ತಾ ಇರ್ತಿದ್ದೆ ಆದ್ರೆ ಈ ಸಾರಿ ಹೆನ್ರಿ ನಿದ್ದೆ ಮಾಡ್ತಿದ್ದಾರೆ ಅಂತಾಳೆ ಆ ನಂತರವೂ ಕೂಡ ಆ ಡಿಟೆಕ್ಟಿವ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾನೆ ಇದರಿಂದ ಸಿಟ್ಟಾದಂತಹ ಆಲಿವರ್ ಡಿಟೆಕ್ಟಿವ್ನ ಶೂಟ್ ಮಾಡಿ ಕೊಂದು ಹಾಕ್ತಾನೆ ಆಗ ಆಲಿವರ್ ಹೇಳ್ತಾನೆ ಎಷ್ಟು ದುಡ್ಡು ಒಡೆಯಬೇಕೋ ಎಲ್ಲವನ್ನು ಕೂಡ ತೆಗೆದುಕೊಂಡು ಇಲ್ಲಿಂದ ಬೇಗ ಹೊರಟು ಅಂತ ಹೇಳ್ತಾನೆ ಇನ್ನು ಎಲಿಜಬೆತ್ ಅಲ್ಲಿದ್ದಂತಹ ಒಂದಷ್ಟು ದುಡ್ಡನ್ನು ತೆಗೆದುಕೊಂಡು ರೆಡಿ ಆಗ್ತಾ ಇರಬೇಕಾದ್ರೆ ಸಡನ್ ಆಗಿ ಒಳಕ್ಕೆ ಬಂದಂತಹ ಆಲಿವರ್ ಅವಳ ಕಡೆ ಒಂದು ಡೈರಿಯನ್ನು ನೆಸೆದು ಅವಳನ್ನ ಆ ರೂಮ್ ನಲ್ಲಿ ಲಾಕ್ ಮಾಡ್ತಾನೆ ಇನ್ನು ರೂಮ್ ಅಲ್ಲಿ ಲಾಕ್ ಆದಂತ ಎಲಿಜಬೆತ್ ಕ್ಲಾರಿಯಾಳ ಡೈರಿಯನ್ನ ಒದತೊಡಕ್ತಳೆ ಇನ್ನು ಹೆನ್ರಿಗೆ ಎಲಿಜಬೆತ್ ಅನ್ನುವಂತಹ ಸುಂದರವಾದ ಹೆಂಡತಿ ಇರ್ತಾಳೆ ಅವಳಂದ್ರೆ ಅವನಿಗೆ ಪಂಚಪ್ರಾಣ ಆದ್ರೆ ಅನಾರೋಗ್ಯದ ಕಾರಣದಿಂದಾಗಿ ಅವಳು ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಸತ್ತು ಹೋಗ್ತಾಳೆ ಆದ್ರೆ ಅವಳನ್ನ ತುಂಬಾ ಹಚ್ಕೊಂಡಿದ್ದಂತ ಏನ್ರಿ ತಾನು ಜೆನೆಟಿಕ್ ಸೈಂಟಿಸ್ಟ್ ಆಗಿರೋದ್ರಿಂದ ಮತ್ತು ಅದರ ಬಗ್ಗೆ ತುಂಬಾ ಅರಿವಿರೋದ್ರಿಂದ ತನ್ನ ಹೆಂಡತಿಯನ್ನ ಮತ್ತೆ ಸೃಷ್ಟಿಸಬೇಕು ಅನ್ಕೊಂಡು ಅವಳ ಬಾಡಿಯಿಂದ ಒಂದಷ್ಟು ಬ್ಲಡ್ ಸೆಲ್ಸ್ ಅನ್ನು ತೆಗೆದು ಅವಳದೇ ತದ್ರೂಪಿನ ಆರು ಕ್ಲೋನ್ಗಳನ್ನು ಕ್ರಿಯೇಟ್ ಮಾಡ್ತಾನೆ ಹೀಗೆ ಹಲವಾರು ಪ್ರಯೋಗಗಳನ್ನು ಮಾಡಿ ಎಲಿಜಬೆತ್ ಒನ್ನ ಲ್ಯಾಬ್ನಿಂದ ಹೊರಕ್ಕೆ ಕರ್ಕೊಂಡು ಬರ್ತಾನೆ ಆದರೆ ಎಲಿಜಬೆತ್ ಅನ್ನ ನೋಡಿದಂತಹ ಟೀನೇಜ್ ಆಲಿವರ್ ಅವಳೊಂದಿಗೆ ಲವ್ ಅಲ್ಲಿ ಬೀಳ್ತಾನೆ ಇದೆಲ್ಲವನ್ನೂ ಕೂಡ ತಿಳ್ಕೊಂಡಂತ ಹೆನ್ರಿ ತನ್ನ ಮಗ ಅಲಿವರ್ನನ್ನ ಕುರುಡನನ್ನಾಗಿ ಮಾಡ್ತಾನೆ ಇನ್ನು ಕೆಲವು ದಿನಗಳ ನಂತರ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿ ಎಲಿಜಬೆತ್ ಒನ್ ಸತ್ತು ಹೋಗ್ತಾಳೆ ಇದರಿಂದಾಗಿ ಹೆನ್ರಿ ತನ್ನ ಗಳಲ್ಲಿ ಸಹಾಯ ಮಾಡೋದಕ್ಕಂತ ಕ್ಲಾರಿಯಾಳನ್ನ ತನ್ನ ಲ್ಯಾಬ್ಗೆ ಕರ್ಕೊಂಡ್ ಬರ್ತಾನೆ ಅಂಡ್ ಆಗ ನಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಮನೆ ಕೆಲಸದವಳಂತೆ ಇದ್ದಂತ ಕ್ಲಾರಿಯಾ ಮನೆ ಕೆಲಸದವಳಲ್ಲ ಆಕೆ ಒಬ್ಬ ಫೇಮಸ್ ನ್ಯೂರೋ ಸರ್ಜನ್ ಅಂತ ಆಕೆ ಏನ್ರಿಯಾ ಜೆನೆಟಿಕ್ ಪ್ರಯೋಗಗಳಲ್ಲಿ ಸಹಾಯ ಮಾಡೋದಕ್ಕಂತಾನೆ ಒಂದು ಒಪ್ಪಂದದ ಪ್ರಕಾರ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಫೈನಲಿ ಕೆಲವು ವರ್ಷಗಳ ಸಂಶೋಧನೆಗಳ ನಂತರ ಕ್ಲಾರಿಯಾ ಮತ್ತು ಹೆನ್ರಿ ಒಂದು ಪರ್ಫೆಕ್ಟ್ ಆದಂತ ಎಲಿಜಬೆತ್ ಕ್ಲೋನ್ ಅನ್ನ ಸೃಷ್ಟಿ ಮಾಡ್ತಾರೆ ಅಂಡ್ ಅವುಗಳ ಗಳಲ್ಲಿ ಹೆನ್ರಿಗೆ ಸಂಬಂಧಿಸಿದಂತಹ ವಿಷಯಗಳನ್ನ ಇಂಪ್ಲಾಂಟ್ ಮಾಡ್ತಾರೆ ಇನ್ನು ಪರ್ಫೆಕ್ಟ್ ಆದಂತಹ ಒಂದು ಕ್ಲೋನ್ ಅನ್ನ ತಯಾರು ಮಾಡಿದ ನಂತರ ಹೆನ್ರಿಗೆ ಒಂದು ವಿಷಯ ಪರ್ಫೆಕ್ಟ್ ಆಗುತ್ತೆ ನಾನು ಎಷ್ಟೇ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದ್ರು ಏನೆಲ್ಲ ಕ್ಲೋನ್ ಗಳನ್ನ ತಯಾರಿಸಿದ್ರು ಕೂಡ ಎಕ್ಸಾಕ್ಟ್ ಆಗಿ ತನ್ನ ವೈಫ್ ಅಂತ ಮತ್ತೊಂದು ವೈಫ್ ಅನ್ನ ತದ್ರೂಪಿಯಾಗಿ ಸೃಷ್ಟಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಅರಿತುಕೊಳ್ತಾನೆ ಆದ್ರೆ ಅವನಿಗೆ ತನ್ನ ವೈಫ್ ಜೊತೆ ಇದ್ದಂತಹ ಮೋಸ್ಟ್ ಮೆಮೊರಬಲ್ ಡೇ ಯಾವುದು ಅಂದ್ರೆ ಅದು ತನ್ನ ಫಸ್ಟ್ ನೈಟ್ ಡೇ ಸೊ ಹಾಗಾಗಿ ಎನ್ರಿ ಎಲಿಜಬೆತ್ ಕ್ಲೋನ್ ಗಳನ್ನ ಮದುವೆಯಾಗಿ ತನ್ನ ಹೆಂಡತಿಯೊಂದಿಗೆ ಇದ್ದಂತಹ ಅನುಭೂತಿಯನ್ನು ಅನುಭವಿಸಿ ಫಸ್ಟ್ ನೈಟ್ ನಂತರ ಅವುಗಳನ್ನ ಕೊಲ್ತಾ ಹೋಗ್ತಾನೆ ಅದು ಕೂಡ ಮಾಮೂಲಿಯಾಗೆಲ್ಲ ಮೊದಲು ಎಲಿಜಬೆತ್ ಮೈಂಡ್ ಅನ್ನ ತುಂಬಾ ಕ್ಯೂರಿಯಾಸಿಟಿಗೆ ಒಳಗಾಗುವಂತೆ ಡಿಸೈನ್ ಮಾಡ್ತಾನೆ ಒಂದು ರೂಮ್ ಅನ್ನು ತೋರಿಸಿ ಅದರೊಳಗೆ ಹೋಗಲೇಬಾರದು ಅಂತ ಕಂಡೀಷನ್ ಆಗ್ತಾನೆ ಆದ್ರೆ ಆಟೋಮೆಟಿಕ್ ಆಗಿ ಅವರ ಮನಸ್ಸು ಆ ರೂಮ್ ಕಡೆ ಹೋಗಿ ಹೋಗುತ್ತೆ ಅನ್ನೋದು ಅವನಿಗೆ ಮೊದಲೇ ಗೊತ್ತು ಸೊ ಎಲಿಜಬೆತ್ ಆ ರೂಮ್ಗೆ ಹೋದ ನಂತರ ಅದನ್ನ ರೀಸನ್ ಆಗಿ ತೋರಿಸಿ ಅವಳನ್ನ ಅಟ್ಟಾಡಿಸ್ತಾ ಹೋಗಿ ಭಯಾನಕವಾಗಿ ಕುಂದು ಹಾಕೋದು ತನ್ನ ಹೆಂಡತಿಯ ತದ್ರೂಪನ್ನ ಪರ್ಫೆಕ್ಟ್ ಆಗಿ ತಯಾರು ಮಾಡಬೇಕು ಅಂತ ಹತ್ತಾರು ವರ್ಷಗಳಿಂದ ಟ್ರೈ ಮಾಡ್ತಾ ಮಾಡ್ತಾ ಕೊನೆಗೆ ಎಲಿಜಬೆತ್ ಗುಣಲಕ್ಷಣಗಳಿರುವಂತಹ ಕ್ಲೋನ್ ಅನ್ನ ತಯಾರು ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಸತ್ಯ ತಿಳಿದ ನಂತರ ತನ್ನೊಳಗೆ ವಿಪರೀತವಾದಂತಹ ಸ್ಯಾಡಿಸಮ್ ಸೈಕೋಯಿಸಂ ಕ್ರಿಯೇಟ್ ಆಗಿ ಹೆನ್ರಿ ಕಂಪ್ಲೀಟ್ ಸೈಕೋ ಆಗಿ ಬದಲಾಗಿ ಹೋಗ್ತಾನೆ ಇನ್ನು ಇದೆಲ್ಲವನ್ನೂ ನೋಡ್ತಾ ಇದ್ದಂತ ಕ್ಲಾರಿಯಾಗೆ ಇದೆಲ್ಲ ಇಷ್ಟವಾಗದೆ ಹೋದ್ರೂ ಕೂಡ ಅವರ ನಡುವಿನ ಬಿಸಿನೆಸ್ ಅಗ್ರಿಮೆಂಟ್ ನಿಂದಾಗಿ ಏನು ಮಾಡಲಾಗದೆ ಸೈಲೆಂಟ್ ಆಗಿ ನೋಡ್ತಾ ಇದ್ಬಿಡ್ತಾಳೆ ಹೀಗೆ ಎಲಿಜಬೆತ್ ಟೂ ತ್ರೀ ಫೋರ್ ಅನ್ನ ಮದುವೆಯಾಗಿ ಫಸ್ಟ್ ನೀಟ್ ಆದ ನಂತರ ಕುಂದು ಹಾಕಿರ್ತಾನೆ ಆದ್ರೆ ಫಿಫ್ತ್ ಎಲಿಜಬೆತ್ ಕ್ಲೋನ್ ಹತ್ರಕ್ಕೆ ಬರುವಷ್ಟರಲ್ಲಿ ಶನಿ ಅವನ ಬೆನ್ನೇರಿ ಕುಳಿತು ಬ್ರೆಡ್ ಡ್ಯಾನ್ಸ್ ಮಾಡತೊಡಗಿದ್ದರಿಂದ ಎಲಿಜಬೆತ್ ಫೈವ್ ಕೈಯಲ್ಲಿ ದಾರುಣವಾಗಿ ಹತ್ಯೆ ಆಗ್ತಾನೆ ಇಲ್ಲಿಗೆ ಎಲಿಜಬೆತ್ ಡೈರಿ ಓದ್ತಾ ಇರೋದನ್ನ ಮುಗಿಸ್ತಾಳೆ ಸೀನ್ ಕಟ್ ಮಾಡಿದ್ರೆ ಆಲಿವರ್ ಎಲಿಜಬೆತ್ ಹತ್ರಕ್ಕೆ ಬರ್ತಾನೆ ಆ ಡೈರಿಯಲ್ಲಿ ನನ್ನ ಬಗ್ಗೆ ಏನ್ ಬರ್ತಿದೆ ಅಂತ ಅವಳನ್ನ ಕೇಳ್ತಾನೆ ಅದಕ್ಕೆ ಎಲಿಜಬೆತ್ ಹೇಳ್ತಾಳೆ ನಿನ್ನ ಬಗ್ಗೆ ಡೈರಿಯಲ್ಲಿ ಏನು ಕೂಡ ಓದ್ಲಿಲ್ಲ ಅಂತಾಳೆ ಆಗ ಅಲಿವರ್ ನನಗೆ ಏನ್ರಿ ಅಂದ್ರೆ ಮೊದಲಿನಿಂದಲೂ ಕೂಡ ತುಂಬಾ ದ್ವೇಷ ಯಾಕಂದ್ರೆ ಆತ ನನ್ನ ಕಣ್ಣುಗಳನ್ನ ಮಾಡಿ ನನ್ನನ್ನ ಕ್ರೋಡನನ್ನಾಗಿ ಮಾಡ್ದ ಅಂತ ಸಿಟ್ಟಾಗ್ತಾ ಇರ್ತಾನೆ ಆಗ ಎಲಿಜಬೆತ್ ಹೇಳ್ತಾಳೆ ನೀನು ಹೆನ್ರಿಯ ಮಗ ಅಲ್ಲ ಅಂತಲೂ ನೀನು ಕೂಡ ನಂತರನೇ ಆತನ ಕ್ಲೋನ್ ಅಂತಲೂ ಹೇಳ್ತಾಳೆ ಹೀಗೆ ನಿಧಾನವಾಗಿ ಅಲಿವರ್ ನನ್ನ ಮಾತುಗಳಿಂದಲೇ ಅಟ್ರಾಕ್ಟ್ ಮಾಡ್ತಾ ಮಾಡ್ತಾ ಅವನನ್ನ ಹತ್ರಕ್ಕೆ ಸೆಳೆದುಕೊಳ್ತಾಳೆ ನಂತರ ಸಡನ್ ಆಗಿ ಅವನ ಮೇಲೆ ಅಟ್ಯಾಕ್ ಮಾಡಿ ಮನೆಯ ಡೋರನ್ನು ಓಪನ್ ಮಾಡುವಂತಹ ಸೀಕ್ರೆಟ್ ಕೋಡನ್ನು ತಿಳಿದುಕೊಳ್ತಾಳೆ ಅಷ್ಟಲ್ಲಿ ಎಲಿಜಬೆತ್ ಸಿಕ್ಸ್ ಕ್ಲೋನ್ ಗನ್ ತೆಗೆದುಕೊಂಡು ಅಲ್ಲಿಗೆ ಬರ್ತಾಳೆ ಯಾಕಂದರೆ ಇದಕ್ಕೂ ಮೊದಲೇ ಅಲಿವರ್ ಫಿಫ್ತ್ ಎಲಿಜಬೆತ್ ಅನ್ನು ಲಾಕ್ ಮಾಡಿದ ನಂತರ ಲ್ಯಾಬ್ಗೆ ಹೋಗಿ ಸಿಕ್ಸ್ ಎಲಿಜಬೆತ್ ಕ್ಲೋನನ್ನು ಆಕ್ಟಿವೇಟ್ ಮಾಡಿರ್ತಾನೆ ಆ್ಯಂಡ್ ಈಗ ಸಿಕ್ಸ್ ಕ್ಲೋನ್ ಎಲಿಜಬೆತ್ ಫಿಫ್ತ್ ಕ್ಲೋನ್ ಎಲಿಜಬೆತ್ ಕಡೆ ಅನ್ನು ಏಮ್ ಮಾಡಿ ನಿಂತಿರ್ತಾಳೆ ಮತ್ತು ತನ್ನಾಗೇನೇ ಇರುವಂತಹ ಎಲಿಜಬೆತ್ ಫೈವ್ ಅನ್ನು ನೋಡಿ ಕನ್ಫ್ಯೂಸ್ ಆಗ ತೊಡಗುತ್ತಾಳೆ ಮತ್ತು ತನಗೆ ಜೀವ ನೀಡಿದಂತಹ ಆಲಿವರ್ನನ್ನು ಬಿಟ್ಟು ಬಿಡುವಂತೆ ವಾರ್ನ್ ಮಾಡತೊಡಕ್ತಾಳೆ ಹಾಗೆ ಎಲಿಜಬೆತ್ ಫೈವ್ ಹೇಳ್ತಾಳೆ ಆತ ಹೆನ್ರಿ ಅಲ್ಲ ಆಲಿವರ್ ಆತ ನಮ್ಮಿಬ್ಬರನ್ನು ಕೂಡ ಕೊಲ್ಲಬೇಕು ಅಂದ್ಕೊಳ್ತಾ ಇದ್ದಾನೆ ಜೊತೆಗೆ ನಾವಿಬ್ರು ಕೂಡ ಒಂದೇ ಅಂತಾಳೆ ಆದರೆ ಎಲಿಜಬೆತ್ ಸಿಕ್ಸ್ತ್ ಕ್ಲೋನ್ ಹೆನ್ರಿಗೆ ಸಂಬಂಧಿಸಿದಂತಹ ವಿಷಯಗಳನ್ನ ಅವಳ ಮೈಂಡಲ್ಲಿ ಇಂಪ್ಲಾಂಟ್ ಮಾಡಿರೋದ್ರಿಂದ ಫಿಫ್ತ್ ಕ್ಲೋನ್ ಎಲಿಜಬೆತ್ ಹೇಳಿದ್ದನ್ನ ನಂಬೋದೇ ಇಲ್ಲ ಜೊತೆಗೆ ಆ ಕಡೆ ಇದ್ದಂತ ಎಲಿಜಬೆತ್ ಫಿಫ್ ಆಲಿವರ್ ಕುತ್ತಿಗೆಯ ಮೇಲೆ ಚಾಕುವನ್ನ ಇಟ್ಟು ಗನ್ನನ್ನು ಮೊದಲು ಕೆಳಕೆ ಹಾಕು ಇಲ್ಲಾಂದ್ರೆ ಇವನನ್ನು ಮುಗಿಸ್ತೀನಿ ಅಂತ ರಿವರ್ಸ್ ವಾರ್ನಿಂಗ್ ಮಾಡತೊಡಕ್ತಳೆ ಆ ಟೈಮಲ್ಲಿ ಆಲಿವರ್ ಕೂಡ ಎಲಿಜಬೆತ್ ಅನ್ನ ಶೂಟ್ ಮಾಡುವಂತಾನೆ ಆದ್ರೆ ಆ ಕನ್ಫ್ಯೂಷನ್ ನಲ್ಲಿ ಏನ್ ಮಾಡೋದಕ್ಕೂ ಕೂಡ ಗೊತ್ತಾಗದೆ ಸಿಕ್ಸ್ ಎಲಿಜಬೆತ್ ಶೂಟ್ ಮಾಡ್ತಾಳೆ ನೇರವಾಗಿ ಬುಲೆಟ್ ಆಲಿವರ್ ದೇಹದಲ್ಲಿ ತೋರಿಕೊಂಡು ಎಲಿಜಬೆತ್ ಅನ್ನ ಗಾಯಗೊಳಿಸುತ್ತೆ ಆಲಿವರ್ ಅಲ್ಲೇ ಸತ್ತು ಹೋಗ್ತಾನೆ ಎಲಿಜಬೆತ್ ಫೈವ್ ಅಲ್ಲಿಂದ ಎಸ್ಕೇಪ್ ಆಗ ತೊಡಗ್ತಾಳೆ ಇನ್ನೇನು ಅವಳು ಡೋರ್ ಅನ್ನು ಓಪನ್ ಮಾಡ್ತಾ ಅಲ್ಲಿಂದ ಹೊರಕ್ಕೆ ಹೋಗಬೇಕು ಅಂತ ನೋಡ್ತಾ ಇರಬೇಕಾದ್ರೆ ಎಲಿಜಬೆತ್ ಸಿಕ್ಸ್ ಫಿಫ್ತ್ ಎಲಿಜಬೆತ್ ಇಂದೇನೆ ಬಂದು ಅವಳನ್ನು ಶೂಟ್ ಮಾಡ್ತಾಳೆ ಎಲಿಜಬೆತ್ ಫಿಫ್ತ್ ಕ್ಲೋನ್ ಅಲ್ಲಿ ಕುಸಿದು ಬೀಳ್ತಾಳೆ ಇದನ್ನ ನೋಡಿದಂತ ಸಿಕ್ಸ್ ಎಲಿಜಬೆತ್ ಏನ್ ಮಾಡೋದು ಅಂತ ಗೊತ್ತಾಗದೆ ಅವಳ ಹತ್ರಕ್ಕೆ ಬರ್ತಾಳೆ ಆಗ ಫಿಫ್ತ್ ಎಲಿಜಬೆತ್ ಸಾಯೋದಕ್ಕೂ ಮುಂಚೆ ಕ್ಲಾರಿಯಾ ಬರ್ದಿಟ್ಟಿರುವಂತಹ ಡೈರಿಯನ್ನ ಒಂದ್ಸಾರಿ ಓದು ಅಂತ ಎಲಿಜಬೆತ್ ಸಿಕ್ಸ್ತ್ ಕ್ಲೋನ್ ಗೆ ಹೇಳಿ ಸತ್ತು ಹೋಗ್ತಾಳೆ ಆ ನೆಕ್ಸ್ಟ್ ಎಲಿಜಬೆತ್ ಸಿಕ್ಸ್ತ್ ಕ್ಲೋನ್ ಆ ಡೈರಿಯನ್ನು ಓದಿದ ನಂತರ ನಂತರ ಅಲ್ಲಿ ನಡೆದಿರುವಂತಹ ವಿಷಯಗಳೆಲ್ಲವೂ ಕೂಡ ಅರ್ಥವಾಗ್ತವೆ ಅಷ್ಟರಲ್ಲಿ ಕ್ಲಾರಿಯಾ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಹೆನ್ರಿಯಾ ಮನೆಗೆ ಬರ್ತಾಳೆ ಅವಳು ಮನೆಗೆ ಬರುವಷ್ಟರಲ್ಲಿ ಮನೆಯಿಂದ ಹೊರಕೆ ಹೊರಟಿದ್ದಂತಹ ಎಲಿಜಬೆತ್ ಸಿಕ್ಸ್ ಕ್ಲೋನ್ ಆ ಡೈರಿಯನ್ನ ಕ್ಲಾರಿಯಾ ಕೈಗೆ ಕೊಟ್ಟು ನಿಮ್ಮ ಈ ಸೈಂಟಿಫಿಕ್ ರಿಸರ್ಚ್ ಗಳನ್ನ ಯಾವ್ದಾದ್ರೂ ಒಳ್ಳೆ ಕೆಲಸಗಳಿಗೆ ಯೂಸ್ ಮಾಡಿ ಅಂತ ಹೇಳಿ ಅಲ್ಲಿಂದ ನಡೀತಾ ಹೊರಟು ಹೋಗ್ತಾಳೆ ಇದರೊಂದಿಗೆ ಈ ಸಿನಿಮಾ ಆಗುತ್ತೆ ನಮಸ್ಕಾರ